24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕಬ್ಬಿನ ಬಾಕಿ ಬಿಲ್ ಪೂರೈಸಿ ಕಳೆದ ಹಲವು ವರ್ಷಗಳಿಂದ ಸ್ಥಳೀಯ ಕೃಷ್ಣ ಸಕ್ಕರೆ ಕಾರ್ಖಾನೆಯು ರೈತರ 250 ರು ಮತ್ತು ಇನ್ನುಳಿದ 5 ಕಾರ್ಖಾನೆ ಮಾಲೀಕರು ಕಳೆದ ಹಂಗಾಮಿನ 50 ರೂಪಾಯಿ ಹಣ ಪಾವತಿ ಮಾಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪದಾಧಿಕಾರಿಗಳು ಅಥಣಿ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಮಹಾದೇವ್ ಮಡಿವಾಳ, ರೈತರ ಸಹಕಾರದಿಂದ ಸ್ಥಾಪನೆಗೊಂಡ ಕೃಷ್ಣ ಸಕ್ಕರೆ ಕಾರ್ಖಾನೆಯು 2017-18 200 ರೂಪಾಯಿ ಬಾಕಿ ರೈತರ ಖಾತೆಗೆ ಜಮಾ ಮಾಡಿಲ್ಲ ಅಂತ ಹೇಳಿದ್ರು. ತಾಲೂಕಿನೊಳಗ ಈಗ ಬರಗಾಲ ಬಿತ್ತೈತಿ, ಅದಕ್ಕೆ ಪರಿಸ್ಥಿತಿ ಗಂಭೀರ ಐತಿ. ಮಳೆ ಆಗದಿದ್ರ ಕುಡಿಯುವಂತ ನೀರು ನಿಮ್ಮ ದಿನ ಪ್ರತಿ ಹಳ್ಳಿಗೆ ಟ್ಯಾಂಕರ್ ಚಾಲು ಮಾಡುವಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಈಗ ಆ ಕರಿಮಸತಿ ಯತ್ನೀರ್ ಅವ್ರಿ ಈ ಕಡೆ ಬಸವೇಶ್ವರ ಯತ್ನೀರ್ ಅವರಿಂದ ಗುದ್ದಲಿ ಪೂಜೆ ಮಾಡಿ ಅದೊಂದು ಒತ್ತಾಯ ಮಾಡಿಸ್ರಿ, ಅದೊಂದು ಚಾಲು ಮಾಡಿಸ್ರಿ. ಅದಕ್ಕೆ ಈ ಕರಿಮಸತಿ ಯತ್ನೀರ್ ಅವರಿಂದ ಎಲ್ಲ ಕರಿಗಳು ತುಂಬಿಸುವಂತ ಯೋಜನೆ ಆಗಬೇಕು. ಮತ್ತು ಈ ರೇಷನ್ ಕಾರ್ಡ್ ತಾತ್ಪೂರ್ತಿಗೆ ಚಾಲು ಮಾಡ್ಯಾರಿ, ಅದನ್ನು ಇನ್ನೂ 20 ದಿವಸ ಗಡುವು ಕೊಡ್ಬೇಕು. ಸರ್ಕಾರದವರು ಮತ್ತು ಜಿಲ್ಲಾಧಿಕಾರಿಯವರು ಕೂಡ್ಕೊಂಡ ಅವ್ ತಕ್ಷಣ ದಿನ ಒಂದು 10 ಗಂಟೆ ಒಬ್ಬ ಆನ್ಲೈನ್ ಒಂದು 10 ರೇಷನ್ ಕಾರ್ಡ್ ಆಗ್ಬೇಕು. 10 ಅಲ್ಲ, ಒಂದು 3-4 ಆಗವಲ್ಲ. ಅದಕ್ಕೆ ಆನ್ಲೈನ್ ಬಂದ್ ಇಟ್ಟರಿ, ನೀವು ಸರ್ವರ್ ಬಿಜಿ ಐತೆ ತಿಳ್ಕೊತ್ಕೋತಾರೆ, ಕೆಲಸ ಆಗೋದಿಲ್ಲ. ಅದನ್ನು ತಕ್ಷಣ ಎಲ್ಲ ರೈತರಿಗೆ ಅನುಕೂಲ ಆಗಂಗೆ, ಬಡವ್ರಿಗೆ ಅನುಕೂಲ ಆಗಂಗೆ ರೇಷನ್ ಕಾರ್ಡ್ ಚಾಲು ಮಾಡಬೇಕು. ಮತ್ತು ಕಬ್ಬಿನ ಬಿಲ್ ಬಾಕಿ ಇದ್ದವ್ರದ್ದು ಆದರ್ಸ್ ಪ್ರತಿ ಪೆಕ್ಟ್ರಿ ಅವರು 50-50 ರೂಪಾಯಿ ಏನೋ ಕೊಡಬೇಕು ಸರ್ಕಾರ ನಿಗದಿ ಮಾಡಿದಂತೆ. ಅದನ್ನು ಇಸ್ಸೋದು ಕೊಡಲೇಬೇಕು ನಮ್ಮ ದಂಡಾಧಿಕಾರಿಯವರ. ಇಂಥವೆಲ್ಲ ಇಟ್ಕೊಂಡು ಇವತ್ತು ಒಂದು ಮನವಿ ಸಲ್ಲಿಸೋಕೆ ಬಂದಿದೀವಿ ಸಾಹೇಬ್ರಿ. ಇದನ್ನು ಇಡೀ ತಾಲೂಕು ರೈತರ ಪರವಾಗಿ ಬಡವ್ರ ಪರವಾಗಿ ಎಚ್ಚೆತ್ತುಕೊಂಡು ಬಹಳ ಜವಾಬ್ದಾರಿಯಿಂದ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.